ಕೋಚಿಮುಲ್ ನಿರ್ದೇಶಕ ಮಂಜುನಾಥ್ ಮಾಡಿರುವ ಒಕ್ಕೂಟದಲ್ಲಿ ಯಂತ್ರೋಪಕರಣಗಳು ಖರೀದಿ ಮಾಡುವ ಟೆಂಡರ್ ವಿಚಾರದಲ್ಲಿ 6 ಕೋಟಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಕೋಚಿಮುಲ್ ಅಧ್ಯಕ್ಷ ಹಾಗೂ ಮಾಲೂರು ಶಾಸಕ ಕೆವೈ ನಂಜೇಗೌಡ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಿದರು. ನಿರ್ದೇಶಕ ಮಂಜುನಾಥ್ ರೆಡ್ಡಿ ಮಾಡಿರುವ ಆರೋಪ ಸರಿಯಿಲ್ಲ, ಮಾಹಿತಿ ಕೊರತೆಯಿಂದ ಅವ್ಯವಹಾರದ ಆರೋಪ ಮಾಡಿದ್ದಾರೆ ಎಂದರು. ಇನ್ನು ಕೆಟಿಪಿಪಿ ಕಾಯ್ದೆ ಅಡಿಯಲ್ಲಿ ಟೆಂಡರ್ ಕರೆಯಲಾಗಿತ್ತು. ಅದರಲ್ಲಿ 2 ಕಂಪನಿಗಳು ಭಾಗವಹಿಸಿದ್ದವು. ಒಂದು ಕಂಪನಿ ಪ್ರತಿ ಲೀಟರ್ ಟೆಟ್ರಾ ಪ್ಯಾಕ್ಗೆ 91 ಪೈಸೆ ನೀಡಲಾಯಿತು. ಟೆಟ್ರಾ ಪ್ಯಾಕ್ ಹಾಲಿನ ಗುಣಮಟ್ಟದ ತೊಂದರೆ ಆದರೆ ಅದರ ನಷ್ಟವನ್ನ ಟೆಂಡರ್ದಾರರೇ ಭರಿಸುವ ಲೆಕ್ಕಾಚಾರದಲ್ಲಿ ನೀಡಲಾಯಿತು. ಹಾಲು ಉತ್ಪಾದಕರು ನಮ್ಮ ಡೈರೆಕ್ಟ್ ಮಾಡಬೇಕಾದ್ರೆ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಿ ಒಳ್ಳೆ ಒಳ್ಳೆ ತೀರ್ಮಾನಗಳನ್ನ ಹಾಲು ಉತ್ಪಾದಕರ ಪರವಾಗಿ ಕೊಡಿ, ಹಾಲು ಉತ್ಪಾದಕರ ರೇಟ್ ಅನ್ನ ಹೆಚ್ಚಿಗೆ ಕೊಡಿ, ಅದಕ್ಕೆ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಪಾಪ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ, ಕೊಡ್ತೀನಿ ಅಂತ ಹೇಳಿದ್ದಾರೆ, ಇಲ್ಲ ಅಧ್ಯಕ್ಷ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ನಾನೇನಾದ್ರೂ ಆ ರೀತಿ ಮಾಡಿದ್ರೆ ನಾನೇನಾದ್ರೂ ತೀರ್ಮಾನ ತಗೊಂಡಿದ್ರೆ ಇದರಲ್ಲಿ ಏನಾದ್ರೂ ಅರ್ಥ ಅಕ್ರಮ ಆಗಿದ್ರೆ ನಾನಲ್ಲ, ಇಲ್ಲೆಲ್ಲ ಡೈರೆಕ್ಟ್ ಎಲ್ಲ ನಾನು ಸೇರಿ ಎಲ್ಲ ಸೇರಿ ರಾಜೀನಾಮೆ ಕೊಡ್ತೀನಿ. ಈ ಕಂಡೀಷನ್ ಯಾವ ಒಕ್ಕೂಟದಲ್ಲಿ ಇಲ್ಲ, ನಮ್ಮ ಒಕ್ಕೂಟದಲ್ಲಿ ಮಾತ್ರ ಈ ಕಂಡೀಷನ್ ಇದೆ. ಟೆಟ್ರಾ ಪ್ಯಾಕ್ ಟೆಂಡರ್ ನೀಡುವ ವಿಚಾರದಲ್ಲಿ 2 ವರ್ಷದ ಹಿಂದೆ ನಡೆದ ನಿರ್ದೇಶಕರ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಇದು ನನ್ನ ವೈಯಕ್ತಿಕ ತೀರ್ಮಾನವಾಗಿಲ್ಲ. ಒಕ್ಕೂಟದ ಲಾಭ ನಷ್ಟ ಹಾಗೂ ಹಾಲು ಉತ್ಪಾದಕರಿಗೆ ಲಾಭ ನೀಡುವ ತೀರ್ಮಾನವನ್ನ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಪಡೆಯಲಾಗಿದೆ. ಆ ಸಭೆಯಲ್ಲಿ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಸಹ ಭಾಗಿಯಾಗಿದ್ದರು. ಇದೀಗ 2 ವರ್ಷದಿಂದ ಸುಮ್ಮನಿದ್ದು ಈಗ ಆರೋಪ ಮಾಡೋದು ಸರಿಯಲ್ಲ ಎಂದಿದ್ದಾರೆ. ಬೇರೆ ಉದ್ದೇಶದಿಂದ ಇಲ್ಲಸಲ್ಲದ ಆರೋಪ ಮಾಡೋದು ಸರಿಯಲ್ಲ, ಈ ಬಗ್ಗೆ ಮಾಹಿತಿ ಪಡೆದು ಹೇಳಿಕೆ ನೀಡಬೇಕಿತ್ತು. ಒಕ್ಕೂಟದಲ್ಲಿ ಅವ್ಯವಹಾರ ನಡೆದಿದ್ದಲ್ಲಿ ಅದಕ್ಕೆ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಜವಾಬ್ದಾರಿ ಸಹ ಇರುತ್ತದೆ. ಹೀಗೆಂದು ಶಾಸಕ ನಂಜೇಗೌಡ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಮಾಡಿರುವ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಟೆಟ್ರಾ ಪ್ಯಾಕ್ ವಿಚಾರದಲ್ಲಿ ಅವ್ಯವಹಾರ ಆಗಿದ್ದಲ್ಲಿ ನಿರ್ದೇಶಕರು ಸೇರಿದಂತೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇವೆ ಎಂದು ಸವಾಲು ಹಾಕಿದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.